ಜಾಗತಿಕವಾಗಿ ಅತಿ ಹೆಚ್ಚಾದಂತಹ ಫಾರೆಕ್ಸ್ ರಿಸರ್ವನ್ನ ಅಥವಾ ಫಾರೆನ್ ಎಕ್ಸ್ಚೇಂಜ್ ಅನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂತಂದರೆ ಚೀನಾ ಆಗಿದೆ ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಇದರ ಒಟ್ಟು ಫಾರೆಕ್ಸ್ ರಿಸರ್ವ್ ಎಷ್ಟು ಅಂತಂದರೆ ವಿದೇಶಿ ವಿನಿಮಯದ ಮೀಸಲು ಎಷ್ಟು ಅಂತಂದರೆ ಮೂರು ಸಾವಿರದ ಮೂರುನೂರ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ಗಳು ಮೂರು ಸಾವಿರದ ಮೂರುನೂರ ಮೂ ಎಂಬತ್ನಾಲ್ಕು ಬಿಲಿಯನ್ ಅಂದರೆ ಶತಕೋಟಿ ಯು ಎಸ್ ಡಾಲರ್ಗಳ ರೂಪದಲ್ಲಿ ಈ ಚೀನಾ ಯು ಎ ವಿದೇಶಿ ವಿನಿಮಯದ ಮೀಸಲನ್ನು ಹೊಂದಿದೆ ಸೊ ಹೀಗಾಗಿ ಇದು ಜಗತ್ತಿನಲ್ಲೇ ಅತಿ ಹೆಚ್ಚಾದಂತಹ ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿದಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ ಹಾಯ್ ಫ್ರೆಂಡ್ಸ್ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಎಲ್ಲ ಸಿವಿಲ್ ಸರ್ವಿಸಸ್ ಅಸ್ಪಿರೆಂಟ್ಸ್ಗಳಿಗೆ ಒಂದು ಅನೌನ್ಸ್ಮೆಂಟ್ ತುಳಸಿದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ನಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಫಾರ್ಮ್ಯಾಟ್ನಲ್ಲಿ ಹೊಸ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಬ್ಯಾಚಸ್ಗಳು ಪ್ರಾರಂಭವಾಗ್ತಾಯಿವೆ ಅದರಲ್ಲೂ ಮುಖ್ಯವಾಗಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಓರಿಯೆಂಟ್ ಆದಂತಹ ಈ ಕೋರ್ಸಸ್ಗಳನ್ನು ಡಿಸೈನ್ ಮಾಡಲಾಗಿದ್ದು ಮೇನ್ಸ್ ಕ್ಲಿಯರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇಂಟ್ ಮಾಕ್ ಇಂಟರ್ವ್ಯೂಗಳನ್ನು ಕೂಡ ಕಂಡಕ್ಟ್ ಮಾಡಲಾಗ್ತಾಯಿದೆ ಸೊ ಇಂಟ್ರೆಸ್ಟ್ ಇರುವಂತಹ ಎಲ್ಲ ಸೀರಿಯಸ್ ಅಸ್ಪೀಡೆಸ್ಗಳು ವಿಜಯನಗರದಲ್ಲಿರುವಂತಹ ನಗರ ಪೋಸ್ಟ್ ಆಫೀಸ್ ಹತ್ತಿರದ ತುಳಸಿ ದಾಸ್ ಆ್ಯಂಡ್ ರಾಜ್ ಇನ್ಸ್ಟಿಟ್ಯೂಟ್ಗೆ ಭೇಟಿ ನೀಡಿ ನಿಮ್ಮ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಶ್ ಅಡ್ಮಿಷನ್ ಮಾಡ್ಕೋಬೋದು ಅಥವಾ ಈ ಕೆಳಗೆ ನೀಡಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ ಇನ್ನು ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳುವುದಾದರೆ ರಾಜ್ಯಸಭೆಯಲ್ಲಿ ಸಂಸದೀಯ ವಿಶೇಷಾಧಿಕಾರಗಳ ಸಮಿತಿ ಅಥವಾ ಪ್ರಿವಿಲೇಜಸ್ ಕಮಿಟಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಭಾರತದ ರಾಷ್ಟ್ರಪತಿ ರಾಜ್ಯಸಭಾ ಅಧ್ಯಕ್ಷರು ಅಥವಾ ರಾಜ್ಯಸಭಾ ಉಪಾಧ್ಯಕ್ಷರು ಅಥವಾ ಭಾರತದ ಪ್ರಧಾನಮಂತ್ರಿಗಳು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ರಾಜ್ಯಸಭಾ ಉಪಾಧ್ಯಕ್ಷರು ಅಥವಾ ವೈಸ್ ಚಾನ್ಸಲರ್ ಆಫ್ ರಾಜ್ಯಸಭಾ ಅಥವಾ ಈ ಒಂದು ರಾಜ್ಯಸಭೆಯ ಉಪಾಧ್ಯಕ್ಷರು ಪ್ರಿವಿಲೇಜಸ್ ಕಮಿಟಿಯ ಅಧ್ಯಕ್ಷತೆಯನ್ನು ರಾಜ್ಯಸಭೆಯಲ್ಲಿ ವಹಿಸಿರುತ್ತಾರೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿದೆ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಭಾರತದ ಸಂವಿಧಾನದಲ್ಲಿ ಆರ್ಟಿಕಲ್ ನೂರ ಐದರ ಅಡಿಯಲ್ಲಿ ನಮ್ಮ ಭಾರತದ ಸಂಸತ್ತಿನಲ್ಲಿ ಭಾಗವಹಿಸುವಂತಹ ಸದಸ್ಯರಿಗೆ ವಿಶೇಷವಾದಂತಹ ಅಧಿಕಾರಗಳನ್ನು ನೀಡಲಾಗಿದೆ ಅದರಲ್ಲೂ ಮುಖ್ಯವಾಗಿ ತಮ್ಮ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಆ ಒಂದು ಸಂಸತ್ತಿನ ಕಲಾಪಗಳನ್ನು ಪಬ್ಲಿಷ್ ಮಾಡುವಂತಹ ಪ್ರಕಟಿಸುವಂತಹ ಹಕ್ಕುಗಳನ್ನು ಈ ಆರ್ಟಿಕಲ್ ನೂರ ಐದರಲ್ಲಿ ಮೆನ್ಷನ್ ಮಾಡಲಾಗಿದೆ ಸೊ ಈ ವಿಶೇಷಾಧಿಕಾರಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಟ್ಟಿನಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಶೇಷವಾದಂತಹ ಕಮಿಟಿಯನ್ನು ಅಥವಾ ಸಮಿತಿಯನ್ನು ಎಸ್ಟ್ಯಾಬ್ಲಿಷ್ ಮಾಡಲಾಗಿರುತ್ತೆ ಲೋಕಸಭೆಯಲ್ಲಿ ಈ ಆಯಾ ಪಕ್ಷಗಳ ಬಲಾಬಲಗಳಿಗೆ ಅನುಗುಣವಾಗಿ ಹದಿನೈದು ಸದಸ್ಯರನ್ನು ಒಳಗೊಂಡಂತಹ ಈ ಒಂದು ಪ್ರಿವಿಲೇಜಸ್ ಕಮಿಟಿಯ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸಿದರೆ ರಾಜ್ಯಸಭೆಯಲ್ಲಿ ಹತ್ತು ಸದಸ್ಯರನ್ನು ಒಳಗೊಂಡಂತೆ ಈ ಒಂದು ಕಮಿಟಿಯನ್ನು ರಚಿಸಲಾಗಿರುತ್ತದೆ ರಾಜ್ಯಸಭೆಯಲ್ಲಿ ಈ ಒಂದು ಪ್ರಿವಿಲೇಜಸ್ ಕಮಿಟಿ ಅಥವಾ ವಿಶೇಷಾಧಿಕಾರಗಳ ಸಮಿತಿಯ ಅಧ್ಯಕ್ಷತೆಯನ್ನು ಈ ವೈಸ್ ಚಾನ್ಸಲರ್ ಆಫ್ ರಾಜ್ಯಸಭಾ ಅಥವಾ ಉಪ ಅಧ್ಯಕ್ಷರು ಅಥವಾ ಈ ರಾಜ್ಯಸಭೆಯ ಉಪಾಧ್ಯಕ್ಷರು ಈ ಪ್ರಿವಿಲೇಜಸ್ ಕಮಿಟಿಯ ಅಧ್ಯಕ್ಷತೆಯನ್ನು ಅಥವಾ ಚೇರ್ಮನ್ಶಿಪ್ಪನ್ನು ಹೊಂದಿರುತ್ತಾರೆ ಸೊ ಇದು ಇಂಪಾರ್ಟೆಂಟ್ ಆದಂತಹ ಒಂದು ಡಿಫ್ರೆನ್ಸ್ ಆಗಿದೆ ಇದರ ಮೇಲೆ ಕ್ವಶನ್ ಬಂದರೂ ಬರ್ಬೋದಾಗಿದೆ ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರಾಚ್ಯುಲೇಷನ್ಸ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾನೂನು ಆಯೋಗವನ್ನು ಅಥವಾ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ರಚಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಆಪ್ಷನ್ ಮೂರು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಅಥವಾ ಆಪ್ಷನ್ ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳು ಅಂತ ಇದೆ ಸೊ ಇವುಗಳಲ್ಲಿ ಅನಲೈಸ್ ಮಾಡೋಕ್ಕೆ ಆಪ್ಷನ್ಗಳನ್ನು ಅನಲೈಸ್ ಮಾಡೋಕ್ಕೆ ಒಂದು ಹಿಂಟನ್ನು ಕೊಡ್ತೀನಿ ಸೊ ಈ ಕೆಳಗಿನ ಎರಡು ಆಪ್ಷನ್ಗಳು ಪೋಸ್ಟ್ ಇನ್ ಪ್ರೀ ಇಂಡಿಪೆಂಡೆನ್ಸ್ ಆಗಿವೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿರುವಂತಹ ಇಸ್ವಿಗಳಾಗಿವೆ ಅದೇ ರೀತಿಯಾಗಿ ಈ ಮೇಲಿನ ಎರಡು ಆಪ್ಷನ್ಗಳು ಕೂಡ ಪೋಸ್ಟ್ ಇಂಡಿಪೆಂಡೆಂಟ್ ಅಂತಂದರೆ ಸ್ವತಂತ್ರಾನಂತರದ ಇಸವಿಗಳಾಗಿವೆ ಸೊ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ಮತ್ತು ಈ ಲಾ ಕಮಿಷನ್ ಆಫ್ ಇಂಡಿಯಾ ಕುರಿತಾದಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ ಇದು ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ಲಾಗಿದೆ ಅಥವಾ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಆಗಿದ್ದು ಫಾರೆಕ್ಸ್ ರಿಸರ್ವ್ ಅಥವಾ ವಿದೇಶಿ ವಿನಿಮಯ ಮೀಸಲು ಅಂತ ನೀವೆಲ್ಲ ನ್ಯೂಸ್ನಲ್ಲಿ ಓದಿರ್ತೀರಿ ಸೊ ಆದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರೋದಿಲ್ಲ ಅದಕ್ಕೆ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಈ ಒಂದು ವಿದೇಶಿ ವಿನಿಮಯ ಮೀಸಲು ಅಥವಾ ಫಾರೆನ್ ಎಕ್ಸ್ಚೇಂಜ್ ರಿಸರ್ವ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಅದಕ್ಕಿಂತ ಮುಂಚೆ ಈ ವಿದೇಶಿ ವಿನಿಮಯ ಮೀಸಲು ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಬಂದಂತಹ ಒಂದು ನ್ಯೂಸ್ನ ಪ್ರಕಾರ ಆರ್ ಬಿ ಐನಿಂದ ಮೇಂಟೈನ್ ಮಾಡಲಾಗುವಂತಹ ಈ ಫಾರೆಕ್ಸ್ ರಿಸರ್ವ್ ಭಾರತದ ಈ ವಿದೇಶಿ ವಿನಿಮಯ ಮೀಸಲು ಸುಮಾರು ಒಂದು ಪಾಯಿಂಟ್ ಒಂಬತ್ತು ಶತಕೋಟಿಯಷ್ಟು ಕಡಿಮೆಯಾಗಿದೆ ಕುಸಿದಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಅಂದರೆ ಸದ್ಯಕ್ಕೆ ಈ ಭಾರತದ ವಿದೇಶಿ ವಿನಿಮಯದ ಮೀಸಲು ಎಷ್ಟಿದೆ ಅಂತಂತಂದರೆ ಆರುನೂರ ಏಳು ಪಾಯಿಂಟ್ ಜೀರೋ ಒನ್ ಬಿಲಿಯನ್ ಡಾಲರ್ ಯು ಎಸ್ ಡಾಲರ್ಗಳಷ್ಟಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಸೊ ಕಳೆದ ಮೂರು ತಿಂಗಳಲ್ಲೇ ಅತಿ ಕಡಿಮೆಯಾದಂತಹ ಒಂದು ಈ ಫಾರೆಕ್ಸ್ ರಿಸರ್ವ್ ಆಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿದ್ದು ಈ ವಿದೇಶಿ ವಿನಿಮಯ ಮೀಸಲು ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಯಾವುದೇ ಒಂದು ದೇಶದೊಂದಿಗೆ ಇತರ ರಾಷ್ಟ್ರಗಳು ಎಕ್ಸ್ಚೇಂಜ್ ಮಾಡಬೇಕು ಅಥವಾ ಒಂದು ಟ್ರೇಡ್ ಅಥವಾ ವ್ಯಾಪಾರವನ್ನು ಮಾಡಬೇಕು ಅಂತಂದರೆ ಆಯಾ ದೇಶಗಳ ಒಂದು ಒಂದು ಫಾರೆಕ್ಸ್ ರಿಸರ್ವ್ ಅಥವಾ ಆ ಒಂದು ಕೇಂದ್ರ ಬ್ಯಾಂಕ್ಗಳೇನಿರ್ತವೆ ಫಾರ್ ಎಕ್ಸಾಂಪಲ್ ಯು ಎಸ್ನಲ್ಲಿ ಫೆಡರಲ್ ಬ್ಯಾಂಕ್ ಆಗಿರ್ಬೋದು ಅಥವಾ ಭಾರತದಲ್ಲಿ ಆರ್ ಬಿ ಐ ಆಗಿರ್ಬೋದು ಈ ರೀತಿಯಾದಂತಹ ಕೇಂದ್ರೀಯ ಬ್ಯಾಂಕ್ಗಳು ಹೊಂದಿರುವಂತಹ ಫಾರೆನ್ ಎಕ್ಸ್ಚೇಂಜ್ ರಿಸರ್ವ್ನ ಆಧಾರದ ಮೇಲೆ ಯಾವುದೇ ಒಂದು ರಾಷ್ಟ್ರದ ಒಂದು ವ್ಯಾಪಾರದ ಒಂದು ರಿಲಯಬಿಲಿಟಿ ಅಥವಾ ವಿಶ್ವಾಸ ನಿರ್ಧಾರವಾಗುತ್ತದೆ ಸೊ ಹೀಗಾಗಿ ಯಾವುದೇ ಒಂದು ರಾಷ್ಟ್ರ ವಿದೇಶಿ ವಿನಿಮಯ ಮೀಸಲವನ್ನು ಮೀಸಲನ್ನು ಅತಿ ಹೆಚ್ಚಾದಂತಹ ಪ್ರಮಾಣದಲ್ಲಿ ಕಾಪಾಡಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ದೇಶದ ಕೇಂದ್ರ ಬ್ಯಾಂಕ್ ಕೆಲಸವನ್ನು ಮಾಡ್ತಾ ಇರುತ್ತೆ ಸೊ ಹೀಗಾಗಿ ಈ ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಮುಖ್ಯವಾಗಿ ಕೇಂದ್ರೀಯ ಬ್ಯಾಂಕ್ನಿಂದ ಮೇಂಟೇನ್ ಆಗುವಂತಹ ಕೆಲವೊಂದಿಷ್ಟು ಸ್ವತ್ತುಗಳನ್ನು ಅಥವಾ ಅಸೆಟ್ಸ್ಗಳನ್ನು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ ಕರೆಯಲಾಗುತ್ತೆ ಅಸೆಟ್ ಅಥವಾ ಸ್ವತ್ತುಗಳನ್ನು ಈ ವಿದೇಶಿ ವಿನಿಮಯ ಮೀಸಲು ಅಂತ ಕರೆಯಲಾಗುತ್ತೆ ಈ ಅಸೆಟ್ಸ್ಗಳು ಯಾವುವು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ವಿದೇಶಿ ವಿನಿಮಯದ ವಿದೇಶಿ ಕರೆನ್ಸಿಗಳು ಅಂದರೆ ಈ ಫಾರೆನ್ ಕರೆನ್ಸಿಗಳ ರೂಪದಲ್ಲಿ ಈ ಒಂದು ಸ್ವತ್ತುಗಳಾಗಿರ್ಬೋದು ಅಥವಾ ಬಾಂಡ್ಗಳ ರೂಪದಲ್ಲಿ ಆಗಿರ್ಬೋದು ಅಥವಾ ಖಜಾನೆ ಬಿಲ್ ಅಥವಾ ಟ್ರೆಜರಿ ಬಿಲ್ಸ್ ಟಿ ಬಿಲ್ ಅಂತ ಕೂಡ ಕರೆಯಲಾಗುತ್ತೆ ಇವನ್ನ ಟ್ರೆಜರಿ ಬಿಲ್ಸ್ ಆಗಿರ್ಬೋದು ಅಥವಾ ಇತರ ಸರ್ಕಾರಿ ಸೆಕ್ಯುರಿಟೀಸ್ಗಳ ಅಥವಾ ಗೌರ್ಮೆಂಟ್ ಸೆಕ್ಯುರಿಟಿ ಜಿ ಸೆಕ್ ಅಂತ ಕರೀತೇವೆ ಸೊ ಗೌರ್ಮೆಂಟ್ ಸೆಕ್ಯುರಿಟೀಸ್ಗಳನ್ನು ಒಳಗೊಂಡಂತೆ ಆಯಾ ದೇಶದ ಕೇಂದ್ರೀಯ ಬ್ಯಾಂಕ್ಗಳು ಈ ವಿದೇಶಿ ವಿನಿಮಯದ ಮೀಸಲನ್ನು ಅಥವಾ ಫಾರಿನ್ ಎಕ್ಸ್ಚೇಂಜಸ್ಗಳನ್ನು ರಿಸರ್ವನ್ನು ಕಾಪಾಡಿಕೊಂಡಿರುತ್ತೆ ಸೊ ಈಗ ಸದ್ಯಕ್ಕೆ ಭಾರತದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಎಷ್ಟಿದೆ ಅಂತಂದರೆ ಆರುನೂರ ಏಳು ಪಾಯಿಂಟ್ ಜೀರೋ ಒನ್ ಬಿಲಿಯನ್ ಅಥವಾ ಆರುನೂರ ಏಳು ಪಾಯಿಂಟ್ ಸೊನ್ನೆ ಮೂರು ಶತಕೋಟಿಗಳಷ್ಟು ಯು ಎಸ್ ಡಾಲರ್ನ ರೂಪದಲ್ಲಿ ಭಾರತದ ಆರ್ ಬಿ ಐ ವಿದೇಶಿ ವಿನಿಮಯದ ಮೀಸಲನ್ನು ಹೊಂದಿದೆ ಸೊ ಇತ್ತೀಚಿನ ಮೂರು ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ಪಾಯಿಂಟ್ ಒಂದು ಬಿಲಿಯನ್ನಷ್ಟು ಕುಸಿತವನ್ನು ಕಂಡಿದೆ ಅಂತ ಕೂಡ ಕಾಂಟೆಕ್ಸ್ಟ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಳಲ್ಲಿ ಮುಖ್ಯವಾಗಿ ಯು ಎಸ್ ಡಾಲರ್ಗಳಲ್ಲಿ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನ ಫೋರೆಕ್ಸ್ ರಿಸರ್ವನ್ನು ಎಕ್ಸ್ಪ್ರೆಸ್ ಮಾಡಲಾಗುತ್ತೆ ಸೊ ನಾವು ಆಲ್ರೆಡಿ ಕಾಂಟೆಕ್ಸ್ಟ್ನಲ್ಲೇ ಡಿಸ್ಕಸ್ ಮಾಡಿದ್ವಿ ಆರುನೂರ ಏಳು ಯು ಎಸ್ ಬಿಲಿಯನ್ ಅಂತ ಸಾರಿ ಯು ಎಸ್ ಡಾಲರ್ಗಳು ಅಂತ ಬಿಲಿಯನ್ ಯು ಎಸ್ ಡಾಲರ್ಗಳು ಅಂತ ಸೊ ಅದೇ ರೀತಿಯಾಗಿ ಈ ಯು ಎಸ್ ಡಾಲರ್ಗಳಲ್ಲಿ ಈ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಳನ್ನು ಮಾಪನ ಮಾಡಲಾಗುತ್ತೆ ಅಥವಾ ಒಂದು ಅಳೆಯಲಾಗುತ್ತದೆ ಸೊ ಭಾರತದಲ್ಲಿ ಆಲ್ರೆಡಿ ತಿಳಿಸಲಾದ ಹಾಗೆ ಆ ದೇಶದ ಕೇಂದ್ರೀಯ ಬ್ಯಾಂಕ್ ಅಂದರೆ ಭಾರತದಲ್ಲಿ ಆರ್ ಬಿ ಐನಿಂದ ಈ ಫಾರೆಕ್ಸ್ ರಿಸರ್ವನ್ನು ಕಸ್ಟೋಡಿಯನ್ನಾಗಿ ಮೇಂಟೈನ್ ಮಾಡಲಾಗುತ್ತೆ ಸೊ ಆರ್ ಬಿ ಐ ಇಸ್ ದ ಕಸ್ಟೋಡಿಯನ್ ಆಫ್ ಇಂಡಿಯನ್ ಫಾರೆಕ್ಸ್ ರಿಸರ್ವ್ ಅಂದರೆ ಈ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಆರ್ ಬಿ ಐ ಭಾರತದಲ್ಲಿನ ಈ ವಿದೇಶಿ ವಿನಿಮಯ ಮೀಸಲುಗಳ ಪಾಲಕನಾಗಿದೆ ಪಾಲಕನಾಗಿದೆ ಪಾಲಕ ಸಂಸ್ಥೆಯಾಗಿದೆ ಅಂತ ಸಿಂಪಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ವೆರಿ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆರ್ ಬಿ ಐ ಇಸ್ ದ ಕಸ್ಟೋಡಿಯನ್ ಆಫ್ ಫಾರೆಕ್ಸ್ ರಿಸರ್ವ್ ಇನ್ ಇಂಡಿಯಾ ಅದೇ ರೀತಿಯಾಗಿ ಯು ಎಸ್ನಲ್ಲಿ ಫೆಡರಲ್ ಬ್ಯಾಂಕ್ ಅಂತ ಕೇಂದ್ರೀಯ ಬ್ಯಾಂಕ್ ಇದೆ ಅದು ಅವುಗಳ ರಿಸರ್ವನ್ನು ಆ ಬ್ಯಾಂಕ್ಗಳಿಂದ ಮೇಂಟೈನ್ ಮಾಡಲಾಗುತ್ತೆ ಸೊ ಮುಖ್ಯವಾಗಿ ಈ ಭಾರತದಲ್ಲಿ ಮೇಂಟೈನ್ ಮಾಡಲಾಗುವಂತಹ ಈ ವಿದೇಶಿ ವಿನಿಮಯ ಮೀಸಲ ಇವುಗಳನ್ನು ಅಂಶಗಳನ್ನು ನೋಡೋದಾದರೆ ಮೊದಲನೇದು ಈ ವಿದೇಶಿ ಕರೆನ್ಸಿ ಸ್ವತ್ತುಗಳು ಅಥವಾ ಫಾರಿನ್ ಕರೆನ್ಸಿ ಅಸೆಟ್ ರೂಪದಲ್ಲಿ ಈ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ರಿಸರ್ವನ್ನು ಆರ್ ಬಿ ಐ ಮೇಂಟೈನ್ ಮಾಡುತ್ತೆ ಅದರಲ್ಲಿ ದೇಶ ಜಗತ್ತಿನಾದ್ಯಂತ ಇರುವಂತಹ ಹಾರ್ಡ್ ಕರೆನ್ಸಿಗಳಾದಂತಹ ಹಾರ್ಡ್ ಕರೆನ್ಸಿಗಳು ಅಂತಂತಂದರೆ ಈ ಜಗತ್ತಿನಲ್ಲೇ ಅತಿ ಅತ್ಯಂತ ವಿಶ್ವಾಸಾರ್ಹವಾದಂತಹ ಅಥವಾ ರಿಲಯಬಲ್ ಆದಂತಹ ಕೆಲವೊಂದಿಷ್ಟು ಕರೆನ್ಸಿಗಳಿವೆ ಅವು ಯಾವು ಅಂತಂದರೆ ಈ ಯುನೈಟೆಡ್ ಸ್ಟೇಟ್ಸ್ನ ಯು ಎಸ್ ಡಾಲರ್ ಆಗಿರ್ಬೋದು ಯುರೋಪಿಯನ್ ಒಕ್ಕೂಟದ ಯುರೋಗಳಾಗಿರ್ಬೋದು ಪೌಂಡ್ ಸ್ಟೆರ್ಲಿಂಗ್ ಆಗಿರ್ಬೋದು ಆಸ್ಟ್ರೇಲಿಯನ್ ಡಾಲರ್ ಆಗಿರ್ಬೋದು ಅಥವಾ ಜಪಾನ್ ದೇಶದ ಆದಂತಹ ಎನ್ ಆಗಿರ್ಬೋದು ಈ ರೀತಿಯಾದಂತಹ ಕೆಲವೊಂದಿಷ್ಟು ಕರೆನ್ಸಿಗಳನ್ನು ಹಾರ್ಡ್ ಕರೆನ್ಸಿಗಳು ಅಥವಾ ಈ ಒಂದು ಅತ್ಯಂತ ವಿಶ್ವಾಸಾರ್ಹವಾದಂತಹ ಕರೆನ್ಸಿಗಳು ಅಂತ ಗುರುತಿಸಲಾಗುತ್ತೆ ಸೊ ಆರ್ ಬಿ ಐ ಈ ಒಂದು ಕರೆನ್ಸಿಗಳ ರೂಪದಲ್ಲಿ ವಿದೇಶಿ ವಿನಿಮಯವನ್ನು ಮೀಸಲಿಡುತ್ತೆ ಒಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಅಂತಂದರೆ ಈ ಚಿನ್ನವನ್ನು ಅಂದರೆ ಚಿನ್ನದ ರೂಪದಲ್ಲೂ ಕೂಡ ಒಂದು ಫಾರೆಕ್ಸ್ ರಿಸರ್ವನ್ನು ಮೇಂಟೈನ್ ಮಾಡುತ್ತೆ ಆರ್ ಬಿ ಐ ಅಂದರೆ ಈಗ ಸದ್ಯಕ್ಕೆ ಸುಮಾರು ಭಾರತದ ಚಿನ್ನದ ರೂಪದಲ್ಲಿರುವಂತಹ ಫಾರೆಕ್ಸ್ ರಿಸರ್ವ್ ಎಷ್ಟು ಅಂತಂದರೆ ಸುಮಾರು ಎಂಟುನೂರು ಟನ್ಗಳಷ್ಟಿದೆ ಎಂಟುನೂರು ಟನ್ಗಳಷ್ಟು ಚಿನ್ನದ ರೂಪದಲ್ಲಿ ಫಾರೆಕ್ಸ್ ರಿಸರ್ವನ್ನ ಭಾರತದ ಆರ್ ಬಿ ಐ ಹೊಂದಿದೆ ಅಂತ ಕೂಡ ನಾವು ನೆನಪಿಟ್ಕೊಳ್ಬೇಕಾದಂತಹ ಒಂದು ವಿಶೇಷವಾದಂಥ ಮಾಹಿತಿ ಮೊದಲನೇದು ಫಾರೆನ್ ಕರೆನ್ಸಿ ಅಸೆಟ್ ಎರಡನೇದು ಚಿನ್ನ ಮೂರನೇದೇನು ಅಂತಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ ಅಥವಾ ಎಸ್ ಡಿ ಆರ್ ಅಂತ ಇದನ್ನು ಕರೆಯಲಾಗುತ್ತೆ ಈ ವಿಶೇಷ ಡ್ರಾಯಿಂಗ್ ಹಕ್ಕುಗಳು ಅಂತಂದರೆ ಇಂಟರ್ನ್ಯಾಷನಲ್ ಮನಿಟರಿ ಫಂಡ್ ಈ ಒಂದು ಸಂಸ್ಥೆಯಲ್ಲಿ ಭಾರತದ ಆರ್ ಬಿ ಐ ಮೀಸಲಿರಿಸಿದಂತಹ ಕರೆನ್ಸಿಗಳ ರೂಪದಲ್ಲಿ ಇಟ್ಟಿರುವಂತಹ ಅಸೆಟ್ಗಳನ್ನು ಐ ಎಮ್ ಎಫ್ನಲ್ಲಿ ಇಟ್ಟಿರುವಂತಹ ಈ ಒಂದು ಅಸೆಟನ್ನು ಅಥವಾ ಆಸ್ತಿಯನ್ನು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರೆಯಲಾಗುತ್ತೆ ಸೊ ಅದೇ ರೀತಿಯಾಗಿ ರಿಸರ್ವ್ ಟ್ರಾಂಚ್ ಪೊಸಿಷನ್ ಅಂತ ಕೂಡ ಇನ್ನೊಂದಿದೆ ಆರ್ ಟಿ ಪಿ ರೂಪದಲ್ಲಿ ಈ ಐ ಎಮ್ ಎಫ್ನೊಂದಿಗೆ ಆರ್ ಬಿ ಐ ಮೀಸಲು ಇರಿಸಿದಂತಹ ಬಂಡವಾಳವನ್ನು ಆರ್ ಟಿ ಪಿ ಅಥವಾ ರಿಸರ್ವ್ ಟ್ರಾನ್ಸ್ ಪೊಸಿಷನ್ ಈ ಮೇಲೆ ತಿಳಿಸಲಾದಂತಹ ನಾಲ್ಕು ರೂಪದಲ್ಲಿ ಭಾರತದ ಆರ್ ಬಿ ಐ ಭಾರತದ ವಿದೇಶಿ ವಿನಿಮಯದ ಮೀಸಲನ್ನು ಮೇಂಟೈನ್ ಮಾಡುತ್ತದೆ ಅದೇ ರೀತಿಯಾಗಿ ಈ ಭಾರತದ ಈ ಒಂದು ರಿಸರ್ವ್ನಲ್ಲಿ ಅತಿ ಹೆಚ್ಚಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಎರಡು ಅಂಶಗಳು ಯಾವುವು ಅಂತಂದರೆ ಈ ಚಿನ್ನದ ರೂಪದಲ್ಲಿರುವಂತಹ ಫಾರೆಕ್ಸ್ ರಿಸರ್ವ್ ಆಗಿ ಮತ್ತು ಇನ್ನೊಂದು ವಿದೇಶಿ ಕರೆನ್ಸಿಗಳ ರೂಪದಲ್ಲಿರುವಂತಹ ಫಾರೆಕ್ಸ್ ರಿಸರ್ವ್ ಆಗಿದೆ ಸೊ ಈ ಎರಡು ರೂಪದಲ್ಲಿ ಈ ಒಂದು ಭಾರತದ ಆರ್ ಬಿ ಐ ಅತಿ ಹೆಚ್ಚಾದಂತಹ ಪ್ರಮಾಣದಲ್ಲಿ ಫಾರೆಕ್ಸ್ ರಿಸರ್ವನ್ನು ಮೇಂಟೈನ್ ಮಾಡ್ತಾ ಇದೆ ಇನ್ನು ಭಾರತದ ಈ ಒಂದು ಫಾರೆಕ್ಸ್ ರಿಸರ್ವನ್ನು ಇತರ ರಾಷ್ಟ್ರಗಳೊಂದಿಗೆ ಕಂಪೇರ್ ಮಾಡಿ ಮಾಡ್ತಾ ನೋಡಿದ್ರೆ ಜಾಗತಿಕವಾಗಿ ಅತಿ ಹೆಚ್ಚಾದಂತಹ ಫಾರೆಕ್ಸ್ ರಿಸರ್ವನ್ನ ಅಥವಾ ಫಾರೆನ್ ಎಕ್ಸ್ಚೇಂಜ್ ಅನ್ನು ಹೊಂದಿರುವಂತಹ ರಾಷ್ಟ್ರ ಯಾವುದು ಅಂತಂದರೆ ಚೀನಾ ಆಗಿದೆ ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಇದರ ಒಟ್ಟು ಫಾರೆಕ್ಸ್ ರಿಸರ್ವ್ ಎಷ್ಟು ಅಂತಂದರೆ ವಿದೇಶಿ ವಿನಿಮಯದ ಮೀಸಲು ಎಷ್ಟು ಅಂತಂದರೆ ಮೂರು ಸಾವಿರದ ಮೂರುನೂರ ಎಂಬತ್ನಾಲ್ಕು ಬಿಲಿಯನ್ ಡಾಲರ್ಗಳು ಮೂರು ಸಾವಿರದ ಮೂರುನೂರ ಮೂ ಎಂಬತ್ನಾಲ್ಕು ಬಿಲಿಯನ್ ಅಂದರೆ ಶತಕೋಟಿ ಯು ಎಸ್ ಡಾಲರ್ಗಳ ರೂಪದಲ್ಲಿ ಈ ಚೀನಾ ಯು ಎ ವಿದೇಶಿ ವಿನಿಮಯದ ಮೀಸಲನ್ನು ಹೊಂದಿದೆ ಸೊ ಹೀಗಾಗಿ ಇದು ಜಗತ್ತಿನಲ್ಲೇ ಅತಿ ಹೆಚ್ಚಾದಂತಹ ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿದಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ ಈ ಒಂದು ಲಿಸ್ಟ್ನಲ್ಲಿ ಮಿಲಿಯನ್ನಲ್ಲಿ ಮೇಂಟೈನ್ ಮಾಡಲಾಗಿದೆ ಅಂಕಿಗಳನ್ನು ನೀಡಲಾಗಿದ್ದು ನಾವು ಈಗ ಬಿಲಿಯನ್ಗಳಲ್ಲಿ ಶತಕೋಟಿ ರೂಪದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಹೀಗಾಗಿ ಬಿಲಿಯನ್ ಮೂರು ಸಾವಿರದ ಮೂರು ಎಂಬತ್ನಾಲ್ಕು ಬಿಲಿಯನ್ ಅದೇ ರೀತಿಯಾಗಿ ಎರಡನೇ ಸ್ಥಾನದಲ್ಲಿ ಜಪಾನ್ ಇದು ಸಾವಿರದ ಎರಡು ನೂರ ನಲವತ್ತೇಳು ಬಿಲಿಯನ್ ಡಾಲರ್ಗಳಷ್ಟು ಬಿಲಿಯನ್ ಡಾಲರ್ಗಳಷ್ಟು ಯು ಹೊಂದಿದೆ ಅದೇ ರೀತಿಯಾಗಿ ಮೂರನೇ ಸ್ಥಾನದಲ್ಲಿ ಎಂಟು ನೂರ ಒಂಬೈನೂರ ಎಂಟು ಎಂಟುನೂರ ತೊಂಬತ್ತೆಂಟು ಅಂತ ಇದೆ ಸೊ ಬಿಲಿಯನ್ ಡಾಲರ್ಗಳು ಅದೇ ರೀತಿಯಾಗಿ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದ್ದು ಆಲ್ರೆಡಿ ನಾವು ತಿಳ್ಕೊಂಡ ಹಾಗೆ ಆರುನೂರ ಏಳು ಬಿಲಿಯನ್ ಡಾಲರ್ಗಳಷ್ಟು ಯು ಎಸ್ ಡಾಲರ್ಗಳಷ್ಟು ಯು ಎಸ್ ಡಾಲರ್ಗಳಷ್ಟು ಈ ವಿದೇಶಿ ವಿನಿಮಯ ಮೀಸಲನ್ನು ಭಾರತ ಹೊಂದಿದೆ ಅದೇ ರೀತಿಯಾಗಿ ಐದನೇ ಸ್ಥಾನದಲ್ಲಿ ರಷ್ಯಾ ಇರುವುದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಸೊ ಇತ್ತೀಚೆಗೆ ಒಂದು ಪಾಯಿಂಟ್ ಒಂಬತ್ತು ಬಿಲಿಯನ್ ಯು ಎಸ್ ಡಾಲರ್ಗಳಷ್ಟು ಕುಸಿತವನ್ನು ಭಾರತದ ಈ ವಿದೇಶಿ ವಿನಿಮಯ ಮೀಸಲು ಹೊಂದ್ ಕಂಡಿದೆ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಇದನ್ನು ಮುಖ್ಯವಾಗಿ ನಾಲ್ಕು ರೂಪದಲ್ಲಿ ಭಾರತದ ಆರ್ ಬಿ ಐ ಮೇಂಟೈನ್ ಮಾಡುತ್ತೆ ಮೊದಲನೇದೇನು ಅಂತಂದರೆ ಈ ಫಾರಿನ್ ಕರೆನ್ಸಿ ಅಸೆಟ್ ಎರಡನೇದು ಈ ಚಿನ್ನದ ರೂಪದಲ್ಲಿ ಮೂರನೇದು ಈ ಎಸ್ ಡಿ ಆರ್ ಅಂತಂದರೆ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಮತ್ತು ನಾಲ್ಕನೇದು ಯಾವುದು ಅಂತಂದರೆ ರಿಸರ್ವ್ ಟ್ರಾನ್ಸ್ಪೋಸಿಷನ್ ಸೊ ಈ ರೀತಿಯಾದಂತಹ ನಾಲ್ಕು ರೂಪದಲ್ಲಿ ವಿದೇಶಿ ವಿನಿಮಯದ ಮೀಸಲನ್ನು ಭಾರತದ ಆರ್ ಬಿ ಐ ಮೇಂಟೈನ್ ಮಾಡುತ್ತದೆ ಇನ್ನು ಮುಂದಿನ ಆರ್ಟಿಕಲ್ ಗ್ರೇಟ್ ಬ್ಯಾರಿಯರ್ ರೀಫ್ಗಳ ಬಗ್ಗೆ ಇದೆ ನೀವೆಲ್ಲ ನ್ಯೂಸ್ನಲ್ಲಿ ಅಥವಾ ನಿಮ್ಮ ಬುಕ್ಸ್ಗಳಲ್ಲಿ ಓದಿರ್ತೀರಿ ಗ್ರೇಟ್ ಬ್ಯಾರಿಯರ್ ರೀಫ್ಗಳು ಅನ್ನೋದು ಈ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿರುವಂತಹ ಒಂದು ಸಮುದ್ರದಲ್ಲಿರುವಂತಹ ಹವಳದ ಬಂಡೆಗಳ ಒಂದು ರಚ ರಚನೆಯಾಗಿದೆ ಅಂತ ಸೊ ಹೀಗಾಗಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಸಮುದ್ರದ ಮಾಲಿನ್ಯ ಮತ್ತು ಸಾಗರದ ಉಷ್ಣತೆ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಈ ಯುನೆಸ್ಕೋದ ಹೆರಿಟೇಜ್ ಕಮಿಟಿಯಿಂದ ಈ ಗ್ರೇಟ್ ಬ್ಯಾರಿಯರ್ ರೀಫ್ಗಳನ್ನು ಗಂಭೀರ ಬೆದರಿಕೆಯನ್ನು ಹೊಂದಿದಂತಹ ತಾಣವಾಗಿದೆ ಅಂತ ಆ ಒಂದು ಪಟ್ಟಿಗೆ ಸೇರಿಸಲಾಗಿದೆ ಸೊ ಇದಕ್ಕಿಂತ ಮುಂಚೆ ಈ ಒಂದು ಅಪಾಯದಲ್ಲಿದೆ ಅಂತ ಅಪಾಯದಲ್ಲಿರುವಂತಹ ತಾಣ ಅಂತ ಗುರುತಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು ಆದರೆ ನಂತರ ಕೆಲವೊಂದಿಷ್ಟು ಬದಲಾವಣೆಗಳ ನಂತರ ಈ ಯುನೆಸ್ಕೋದ ಹೆರಿಟೇಜ್ ಕಮಿಟಿಯ ಒಂದು ನಿರ್ಧಾರದ ಪ್ರಕಾರ ಸದ್ಯಕ್ಕೆ ಈ ಗಂಭೀರ ಬೆದಿ ಬೆದರಿಕೆಯನ್ನು ಹೊಂದಿದಂತಹ ತಾಣವಾಗಿದೆ ಅಂತ ಈ ಗ್ರೇಟ್ ಬ್ಯಾರಿಯರ್ ರೀಫನ್ನು ಗುರುತಿಸಲಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಆ ಒಂದು ಪ್ರದೇಶದಲ್ಲಿನ ಮಾಲಿನ್ಯ ಮತ್ತು ಈ ಸಾಗರದ ಉಷ್ಣತೆ ಹೆಚ್ಚಾಗ್ತಾ ಇರುವಂತಹ ಕಾರಣವಾಗಿದೆ ಅಂತ ಕೂಡ ಈ ಒಂದು ಯುನೆಸ್ಕೋ ಹೆರಿಟೇಜ್ ಕಮಿಟಿಯಿಂದ ಮೆನ್ಷನ್ ಮಾಡಲಾಗಿದೆ ಸೊ ಹೀಗಾಗಿ ನಮಗೆ ಈ ಕಾಂಟೆಕ್ಸ್ಟ್ಗಿಂತ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಅಂದರೆ ಏನು ಮತ್ತು ಯಾವ ರೀತಿಯಾಗಿ ಇದು ಮಹತ್ವದ ಪಾತ್ರವನ್ನು ವಹಿಸಿದೆ ಅನ್ನೋದು ತಿಳ್ಕೊಳ್ಳೋದಾಗಿದೆ ಸೊ ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾದಂತಹ ಕಲರ್ಫುಲ್ ಆದಂತಹ ಹವಳಗಳ ಬಂಡೆಗಳನ್ನು ಕೋರಾಲ್ ರೀಫ್ಸ್ಗಳು ಅಂತ ಕರೆಯಲಾಗುತ್ತೆ ಅಥವಾ ಕೋರಾಲ್ ಬಂಡೆಗಳು ಅಂತ ಕರೆಯಲಾಗುತ್ತೆ ಸೊ ಈ ಗ್ರೇಟ್ ಬ್ಯಾರಿಯರ್ ರೀಫ್ಗಳು ಕೂಡ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತಹ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ಈಶಾನ್ಯ ಕರಾವಳಿಯಲ್ಲಿರುವಂತಹ ಕೋರಾಲ್ ಸಮುದ್ರದಲ್ಲಿರುವಂತಹ ಹವಳದ ದೊಡ್ಡ ಬಂಡೆಗಳಾಗಿವೆ ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ಉದ್ದ ಹವಳದ ಬಂಡೆಗಳ ವ್ಯವಸ್ಥೆಯಾಗಿ ಈ ಗ್ರೇಟ್ ಬ್ಯಾರಿಯರ್ಗಳು ಗುರುತಿಸಿಕೊಳ್ಳುತ್ತವೆ ಸೊ ಇವುಗಳ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ಈ ಒಂದು ಇಮೇಜ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಆಗಲೇ ತಿಳಿಸಿದ ಹಾಗೆ ಈ ಕ್ವೀನ್ಸ್ ಲ್ಯಾಂಡ್ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಿಂದ ಈಶಾನ್ಯ ಭಾಗದಲ್ಲಿ ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನು ನಾವು ಗುರುತಿಸ್ಬೋದು ಸೊ ಈ ಒಂದು ಇಮೇಜ್ನಲ್ಲಿ ಕಾಣ್ಬೋದು ಸಿಯಲ್ಲಿ ವ್ಯಾಪಿಸಿರುವಂತಹ ಸುಮಾರು ಮೂರು ಲಕ್ಷ ಐವತ್ತು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ವ್ಯಾಪಿಸಿರುವಂತಹ ಈ ವಿಶೇಷವಾದಂತಹ ಹವಳದ ಬಂಡೆಗಳನ್ನು ಒಳಗೊಂಡಂತಹ ಒಂದು ರಚನೆಯನ್ನು ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಕರೆಯಲಾಗುತ್ತದೆ ಮೂರು ಲಕ್ಷದ ಐವತ್ತು ಸಾವಿರ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಇವು ವ್ಯಾಪಿಸಿವೆ ಸೊ ಅದೇ ರೀತಿಯಾಗಿ ಈ ಒಂದು ಇಮೇಜ್ನಲ್ಲಿ ಕಾಣುವ ಪ್ರಕಾರ ವಿ ವಿವಿಧ ವಿಭಿನ್ನ ಗಾತ್ರಗಳನ್ನು ಹೊಂದಿರುವಂತಹ ಕೋರಾಲ್ ದ್ವೀಪಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದ್ದು ಸುಮಾರು ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಪ್ರತ್ಯೇಕವಾದಂತಹ ಬಂಡೆಗಳನ್ನು ಕೋರಾಲ್ ಬಂಡೆಗಳನ್ನು ಈ ಒಂದು ಗ್ರೇ ಗ್ರೇಟ್ ಬ್ಯಾರಿಯರ್ ರೀಫ್ನಲ್ಲಿ ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲದೆ ಈ ಹವಳದ ಬಂಡೆಗಳಿಂದ ರಚನೆಗೊಂಡಿರುವಂತಹ ಸುಮಾರು ಒಂಬತ್ನೂರಕ್ಕೂ ಹೆಚ್ಚು ದ್ವೀಪಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದ್ದು ಪರಿಸರದಲ್ಲಿ ಇವುಗಳ ಮಹತ್ವದ ಒಂದು ಸಂರಕ್ಷಣೆಯ ಉದ್ದೇಶವನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಯುನೆಸ್ಕೋದಿಂದ ವಿಶ್ವ ಪರಂಪರೆಯ ತಾಣವಾಗಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ಗಳನ್ನು ಗುರುತಿಸಲಾಗುತ್ತದೆ ಸೊ ಆಸ್ಟ್ರೇಲಿಯಾದ ಈ ಗ್ರೇಟ್ ಬ್ಯಾರಿಯರ್ ರೀಫ್ಗಳು ಮರೈನ್ ಪಾರ್ಕ್ ಅಥಾರಿಟಿ ಆಸ್ಟ್ರೇಲಿಯಾದ ಒಂದು ಸಂಸ್ಥೆ ಇದು ಆಸ್ಟ್ರೇಲಿಯಾ ರೀ ಬ್ಯಾರಿಯರ್ ಗ್ರೇಟ್ ಬ್ಯಾರಿಯರ್ ರೀಫ್ ಮರೈನ್ ಅಥಾರಿಟಿ ಅನ್ನುವ ಸಂಸ್ಥೆಯಿಂದ ರೆಗ್ಯುಲೇಷನ್ ಇದ್ದು ಅವುಗಳಿಂದ ಒಂದು ಸಂರಕ್ಷಣೆಯನ್ನು ಕೂಡ ಮಾಡುವಂತಹ ಕಾರ್ಯವನ್ನು ಈ ಒಂದು ಸಂಸ್ಥೆಯಿಂದ ನಿರ್ವಹಿಸಲಾಗ್ತಾ ಇದೆ ಸೊ ಅಷ್ಟೇ ಅಲ್ಲದೆ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಪರಿಸರದಲ್ಲಿ ಈ ವಿಶೇಷವಾಗಿ ಈ ಸಮುದ್ರ ಪರಿಸರದಲ್ಲಿ ಸುಮಾರು ಹದಿನೈದುನೂರಕ್ಕೂ ಸಾವಿರದ ಐದುನೂರಕ್ಕೂ ಹೆಚ್ಚಿನ ಜಾತಿಯ ಮೀನುಗಳಿಗೆ ಆಶ್ರಯವನ್ನು ನೀಡುವಂತಹ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಈ ಒಂದು ಪ್ರದೇಶದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚಾದಂತಹ ವಿವಿಧ ಹವಳದ ಜಾತಿಯ ಕೊರಾಲ್ ಬಂಡೆಗಳನ್ನು ಅಥವಾ ಹವಳದ ಒಂದು ಜೀವಿಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ ಅನ್ನೋದು ಮಹತ್ವವಾದಂತಹ ಒಂದು ಸಂಗತಿಯಾಗಿದೆ ಸೊ ಹೀಗಾಗಿ ಪರಿಸರದಲ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ ವಹಿಸ್ತಾ ಇರುವಂತಹ ಒಂದು ಮಹತ್ತರವಾದಂತಹ ಪಾತ್ರವನ್ನು ಮತ್ತು ಅವುಗಳ ಸಂರಕ್ಷಣೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಫನ್ನು ಈ ಒಂದು ಪ್ರದೇಶವನ್ನು ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣ ಅಂತ ಗುರುತಿಸಲಾಗಿದೆ ಸೊ ಅಂದರೆ ಅದರ ಸಂರಕ್ಷಣೆಗೆ ಇನ್ನೂ ಹೆಚ್ಚಿನ ಮಹತ್ವವನ್ನು ನೀಡಿ ಆ ಗ್ರೇಟ್ ಬ್ಯಾರಿಯರ್ ರೀಫ್ಗಳನ್ನು ಸಂರಕ್ಷಣೆ ಮಾಡಲಾಗ್ತಾ ಇದೆ ಇನ್ನು ಮುಂದಿನ ಆರ್ಟಿಕಲ್ ಪಾರ್ಕಾಚಿಕ್ ಅನ್ನುವ ಗ್ಲೇಷಿಯರ್ ಬಗ್ಗೆ ಇದೆ ಗ್ಲೇಷಿಯರ್ ಅಂತಂದರೆ ಹಿಮ ನದಿ ಅಂತ ನೀವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಹಿಮ ನದಿ ಅಂತ ಸೊ ಈ ಪಾರ್ಕಾಚಿಕ್ ಅನ್ನುವ ಗ್ಲೇಷಿಯರ್ ಅಥವಾ ಹಿಮ ನದಿ ಇದು ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಥವಾ ಯೂನಿಯನ್ ಟೆರಿಟರಿಯಲ್ಲಿ ಇರುವಂತಹ ಒಂದು ಪ್ರದೇಶವಾಗಿದೆ ಅಥವಾ ಒಂದು ಹಿಮ ನದಿಯಾಗಿದೆ ಸೊ ರೀಸೆಂಟಾಗಿ ಈ ಪಾರ್ಕಾಚಿಕ್ ಗ್ಲೇಷಿಯರ್ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಪಾರ್ಕಾಚಿಕ್ ಗ್ಲೇಷಿಯರ್ ಅತಿ ಶೀಘ್ರವಾಗಿ ಕ್ಷಿಪ್ರವಾಗಿ ಕರಗ್ತಾ ಇರುವುದರಿಂದ ಇದರ ಸುತ್ತಮುತ್ತ ಸುಮಾರು ಮೂರು ಕನಿಷ್ಠ ಪಕ್ಷ ಮೂರು ಗ್ಲೇಷಿಯರ್ ಸರೋಗಳು ಸರೋವರಗಳು ರಚನೆಯಾಗುವಂತಹ ಸಾಧ್ಯತೆ ಇವೆ ಅಂತ ಈ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿಕಲ್ ಸೈಂಟಿಸ್ಟ್ಗಳಿಂದ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ ಸೊ ಉಷ್ಣತೆ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಇಮೇಜ್ನಲ್ಲಿ ಕಾಣ್ಬೋದು ಪಾರ್ಕಾ ಚಿಕ್ ಅನ್ನುವ ಗ್ಲೇಷಿಯರ್ ಅಥವಾ ಹಿಮ ನದಿಯನ್ನು ಇದರ ಸುತ್ತಮುತ್ತ ಇರುವಂತಹ ಹಿಮ ಕರಗ್ತಾ ಇರುವುದರಿಂದ ಸೊ ಇದರ ಸುತ್ತಮುತ್ತ ಈ ಕನಿಷ್ಠ ಪಕ್ಷ ಮೂರು ಗ್ಲೇಷಿಯರ್ ಸರೋವರಗಳು ಅಥವಾ ಈ ಹಿಮ ನದಿಗಳಿಂದ ಉಂಟಾದಂತಹ ಸರೋವರಗಳು ಅಥವಾ ಲೇಕ್ಸ್ಗಳು ಉಂಟಾಗ್ಬೋದು ಅಥವಾ ಉಂಟಾಗುವ ಚಾನ್ಸಸ್ ಇವೆ ಅಂತ ಈ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಹಿಮಾಲಯನ್ ಜಿಯಾಲಜಿಯ ವಿಜ್ಞಾನಿಗಳಿಂದ ಒಂದು ಪ್ರಿಡಿಕ್ಷನನ್ನು ಮಾಡಲಾಗಿದೆ ಸೊ ನ್ಯೂಸ್ನಲ್ಲಿ ಕೇವಲ ಈ ಒಂದು ಮಾಹಿತಿ ಪಬ್ಲಿಷ್ ಆಗಿತ್ತು ಆದರೆ ಈ ಪಾರ್ಕಾ ಚಿಕ್ ಅನ್ನುವ ಈ ಹಿಮ ನದಿ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ವಿಶೇಷ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸಾಮ್ನಲ್ಲಿ ಕೇಳಿದರೂ ಕೇಳ್ಬೋದು ಈ ಗ್ಲೇಷಿಯರ್ಗೆ ಸಂಬಂಧಪಟ್ಟಂತೆ ಅಥವಾ ಈ ನದಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಸೊ ಹೀಗಾಗಿ ಈ ಪಾರ್ಕಾಚಿಕ್ ಅನ್ನುವ ನದಿ ಹಿಮ ನದಿ ನ್ಯೂಸ್ನಲ್ಲಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡಲು ಡಿಸ್ಕಸ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡೋಣ ಸೊ ಪಾರ್ಕಾಚಿಕ್ ಹಿಮ ನದಿ ಎಲ್ಲಿದೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಲದಾಖ್ ಪ್ರದೇಶದಲ್ಲಿ ಈ ಪಾರ್ಕಾಚಿಕ್ ಹಿಮ ನದಿ ಲೊಕೇಟ್ ಆಗಿದೆ ಅದೇ ರೀತಿಯಾಗಿ ಈ ಹಿ ಎಕ್ಸಾಕ್ಟ್ ಲೊಕೇಶನನ್ನು ನೋಡೋದಾದ್ರೆ ಈ ಲದಾಖ್ ಪ್ರದೇಶದಲ್ಲಿರುವಂತಹ ಸುರು ನದಿ ಕಣಿವೆಯಲ್ಲಿ ಅತಿ ದೊಡ್ಡದಾದಂತಹ ಹಿಮ ನದಿಗಳಲ್ಲಿ ಒಂದಾದಂತಹ ಪಾರ್ಕಾಚಿಕ್ ಐವತ್ಮೂರು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಮತ್ತು ಹದಿನಾಲ್ಕು ಕಿಲೋಮೀಟರ್ಗಳಷ್ಟು ಉದ್ದವನ್ನು ಹೊಂದಿರುವಂತಹ ಒಂದು ದೊಡ್ಡದಾದಂತಹ ಹಿಮನದಿಯಾಗಿ ಗುರುತಿಸಿಕೊಳ್ಳುತ್ತೆ ಲದಾಖ್ ಯೂನಿಯನ್ ಟೆರಿಟರಿಯಲ್ಲಿ ಅಥವಾ ಯು ಲದಾಖ್ ಪ್ರದೇಶದಲ್ಲಿ ಮುಖ್ಯವಾಗಿ ಈ ಸೂರು ನದಿ ಕಣಿವೆಯ ಪಶ್ಚಿಮ ಹಿಮಾಲಯದ ದಕ್ಷಿಣ ಝಾಸ್ಕರ್ ಶ್ರೇಣಿಯ ಒಂದು ಭಾಗವಾಗಿ ಈ ಪಾರ್ಕಾಚಿಕ್ ಗ್ಲೇಷಿಯರ್ ಗುರುತಿಸಿಕೊಳ್ಳುತ್ತೆ ಝಾಸ್ಕರ್ ಪರ್ವತ ಶ್ರೇಣಿ ಅಂತ ನೀವೆಲ್ಲ ಓದಿರ್ತೀರಿ ಸೊ ಅದರ ಲೊಕೇಶನ್ ಅನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಸೊ ಈ ಪಾರ್ಕಾಚಿಕ್ ಗ್ಲೇಷಿಯರ್ ಕ್ಷಿಪ್ರವಾಗಿ ಕರಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಯಾಕೆ ಅಂತ ಕಾರಣವನ್ನು ತಿಳಿದುಕೊಳ್ಳೋದಾದರೆ ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಆ ಒಂದು ಕಾರಣ ಮತ್ತು ಈ ಹಿಮ ನದಿ ಇರುವಂತಹ ಪ್ರದೇಶದ ತಾಪಮಾನ ಕೂಡ ಹೆಚ್ಚಾಗ್ತಾ ಇರುವಂತಹ ಒಂದು ಕಾರಣ ಅದೇ ರೀತಿಯಾಗಿ ಈ ಇತರ ಹಿಮ ನದಿಗಳ ಒಂದು ಲೊಕೇಶನ್ಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಸುರು ಕಣಿವೆಯಲ್ಲಿರುವಂತಹ ಪಾರ್ಕಾಚಿ ಗ್ಲೇಷಿಯರ್ನ ಮಟ್ಟ ಅಥವಾ ಇದರ ಒಂದು ಆಲ್ಟಿಟ್ಯೂಡ್ ಏನಿದೆ ಆಲ್ಟಿಟ್ಯೂಡ್ ಅಥವಾ ಎತ್ತರ ಅಂತ ಕರಿತೇವೆ ಸೊ ಈ ಹಿಮ ನದಿ ಇರುವಂತಹ ಎತ್ತರ ಕಡಿಮೆ ಇರುವುದರಿಂದ ಅಲ್ಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ಪಾರ್ಕಾಚಿಕ್ ಗ್ಲೇಷಿಯರ್ ಕರುವುದಕ್ಕೆ ಕರಗುವುದಕ್ಕೆ ಕಾರಣವನ್ನು ವಿಜ್ಞಾನಿಗಳಿಂದ ನೀಡಲಾಗಿದೆ ಸೊ ಅದೇ ರೀತಿಯಾಗಿ ಈ ಝಾಸ್ಕರ್ ಪರ್ವತ ಶ್ರೇಣಿಯ ಒಂದು ಭಾಗವಾಗಿರುವಂತಹ ಅಥವಾ ಒಂದು ಪ್ರದೇಶದಲ್ಲಿರುವಂತಹ ಪಾರ್ಕಾಚಿಕ್ ಹಿಮನದಿ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಈ ಜಾಸ್ಕರ್ ಶ್ರೇಣಿಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸೊ ಈ ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಭಾರತದ ಪ್ರಮುಖವಾದಂತಹ ಪರ್ವತ ಶ್ರೇಣಿಗಳಲ್ಲಿ ಝಾಸ್ಕರ್ ಪರ್ವತ ಶ್ರೇಣಿ ಉತ್ತರದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಮೌಂಟನ್ ರೇಂಜ್ ಆಗಿದೆ ಸೊ ಅತಿ ಉತ್ತರದಲ್ಲಿರುವಂತಹ ಅಂದರೆ ಭಾರತದ ಉತ್ತರ ಪ್ರದ ಉತ್ತರ ಭಾಗದಲ್ಲಿರುವಂತಹ ಒಂದು ಪರ್ವತ ಶ್ರೇಣಿ ಯಾವುದು ಅಂತಂದರೆ ಕಾರಾಕೋರಂ ಪರ್ವತ ಶ್ರೇಣಿ ಅದರ ಕೆಳಗಡೆ ಲದಾಖ್ ಪರ್ವತ ಶ್ರೇಣಿ ಅದರ ಕೆಳಗೆ ಮೂರನೇ ಸ್ಥಾನದಲ್ಲಿ ಅಂದರೆ ಉತ್ತರದಿಂದ ದಕ್ಷಿಣದ ಕಡೆಗೆ ದಕ್ಷಿಣದ ಕಡೆಗೆ ಮೂರನೇ ಸ್ಥಾನದಲ್ಲಿ ಜಾಸ್ಕರ್ ಪರ್ವತ ಶ್ರೇಣಿ ಇರುವುದನ್ನು ನಾವು ಕಾಣಬಹುದಾಗಿದೆ ಸೊ ಈ ಈ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಅಥವಾ ಈ ರೀತಿಯಾದಂಥ ಕ್ವಶನ್ಗಳನ್ನು ಕೂಡ ಯು ಪಿ ಸಿಯಲ್ಲಿ ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಕೇಳಿದ್ದಾರೆ ಉತ್ತರದಿಂದ ದಕ್ಷಿಣದವರೆಗೆ ಈ ಪರ್ವತ ಶ್ರೇಣಿಗಳನ್ನು ಲೊಕೇಟ್ ಮಾಡಿ ಅಥವಾ ಉತ್ತರದಿಂದ ದಕ್ಷಿಣದವರೆಗೆ ಈ ಗ್ಲೇಷಿಯರ್ಗಳನ್ನು ಲೊಕೇಟ್ ಮಾಡಿ ಅಂತ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಆಲ್ರೆಡಿ ಕೇಳಿದ್ದಾರೆ ಸೊ ಹೀಗಾಗಿ ಕೆ ಪಿ ಸಿಯಲ್ಲೂ ಕೂಡ ಈ ರೀತಿಯಾದಂಥ ಕ್ವಶನ್ಗಳನ್ನು ಕೇಳುವಂಥ ಸಾಧ್ಯತೆ ಇರುವುದರಿಂದ ಅತಿ ಉತ್ತರದಲ್ಲಿ ಭಾರತದ ಉತ್ತರ ಭಾಗದ ರುವಂತಹ ಒಂದು ಪರ್ವತ ಶ್ರೇಣಿ ಕಾರಾಕೋರಂ ಕಾರಾಕೋರಂ ಅದಾದ ನಂತರ ಲದಾಖ್ ಪರ್ವತ ಶ್ರೇಣಿ ಅದಾದ ನಂತರ ಝಾಸ್ಕರ್ ಪರ್ವತ ಶ್ರೇಣಿ ಅದಾದ ನಂತರ ಕೆಳಗಡೆ ಹಿಮಾಲಯನ್ ಪರ್ವತ ಶ್ರೇಣಿ ಅದೇ ರೀತಿಯಾಗಿ ಈ ವಾಯುವ್ಯ ಭಾಗದಲ್ಲಿ ರೀಸೆಂಟಾಗಿ ನಾವು ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಈ ಅರಾವಳಿ ಪರ್ವತ ಶ್ರೇಣಿ ಅಂತ ಅರಾವಳಿ ಪರ್ವತ ಶ್ರೇಣಿ ಅಂತ ಸೊ ಅರಾವಳಿ ಪರ್ವತ ಶ್ರೇಣಿ ನಂತರ ಭಾರತದ ಮಧ್ಯ ಭಾಗದಲ್ಲಿ ವಿಧ್ಯಾ ಪರ್ವತ ಶ್ರೇಣಿ ನಂತರ ಅದರ ಕೆಳಗಡೆ ಸಾತ್ಪುರ ಮೌಂಟನ್ ರೇಂಜ್ ನಂತರ ಈ ನೈಋತ್ಯದಲ್ಲಿ ಭಾರತದ ನೈಋತ್ಯ ಭಾಗದಲ್ಲಿ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ನಂತರ ಪೂರ್ವದಲ್ಲಿ ಪೂರ್ವ ಘಟ್ಟಗಳು ಸೊ ಈ ರೀತಿಯಾದಂತಹ ಪ್ರಮುಖ ಪರ್ವತ ಶ್ರೇಣಿಗಳನ್ನು ಭಾರತ ಹೊಂದಿದೆ ಸೊ ಇನ್ನು ಝಾಸ್ಕರ್ ಪರ್ವತ ಶ್ರೇಣಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇದರ ಒಂದು ಲೊಕೇಶನ್ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೊಂದಿದೆ ಸೊ ಈ ಹಿಮಾಲಯ ಪರ್ವತ ಶ್ರೇಣಿಗಿಂತ ಎತ್ತರದಲ್ಲಿರುವಂತಹ ಜಾಸ್ಕರ್ ಪರ್ವತ ಶ್ರೇಣಿ ಈ ಗ್ರೇಟರ್ ಹಿಮಾಲಯನ್ ಶ್ರೇಣಿಯ ಉತ್ತರ ಭಾಗದಲ್ಲಿರುವಂತಹ ಒಂದು ಅರೆ ಮರುಭೂಮಿಯಾಗಿ ಕೂಡ ಗುರುತಿಸಿಕೊಳ್ಳುತ್ತೆ ಅಂದರೆ ಸೆಮಿ ಡೆಸರ್ಟ್ ಅಂತ ಕೂಡ ಇದನ್ನು ಕರ ಕರೆಯಲಾಗುತ್ತೆ ಸಾಕಷ್ಟು ಒಣ ಭೂಮಿಯನ್ನು ಒಣ ಪ್ರದೇಶವನ್ನು ಈ ಜಾಸ್ಕರ್ ಪರ್ವತ ಶ್ರೇಣಿ ಮತ್ತು ಲದಾಖ್ ಪರ್ವತ ಶ್ರೇಣಿಗಳಲ್ಲಿ ನಾವು ಕಾಣ್ತೇವೆ ಸೊ ಇವೆಲ್ಲ ಮಾಹಿತಿಯನ್ನು ನೀವು ಜೋಗ್ರಫಿಯಲ್ಲಿ ಓದಿರ್ತೀರಿ ಸೊ ಈ ಒಂದು ಹಿಮಾಲಯನ್ ಪರ್ವತ ಶ್ರೇಣಿಗೆ ಕಂಪೇರ್ ಮಾಡಿದರೆ ಕಡಿಮೆ ಎತ್ತರವನ್ನು ಹೊಂದಿರುವುದರಿಂದ ಹೆಚ್ಚಗಿನ ಸಾರಿ ಆಹ್ಲಾದಕರವಾದಂತಹ ಬೆಚ್ಚಗಿನ ಪ್ರದೇಶವನ್ನು ಶುಷ್ಕ ವಾತಾವರಣವನ್ನು ಈ ಜಾಸ್ಕರ್ ಪರ್ವತ ಶ್ರೇಣಿ ಹೊಂದಿದೆ ಸೊ ಇಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಸಸ್ಯವರ್ಗ ಯಾವುದು ಅಂತಂದರೆ ಆಲ್ಪೈನ್ ಸಸ್ಯವರ್ಗ ಮತ್ತು ಟಂಡ್ರಾ ಜಾತಿಯ ಮರಗಳನ್ನು ಇಲ್ಲಿ ಹೆಚ್ಚಾಗಿ ನಾವು ಕಾಣಬಹುದಾಗಿದೆ ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಪಾರ್ಕಾಚಿಕ್ ಗ್ಲೇಷಿಯರ್ ಮತ್ತು ಜಾಸ್ಕರ್ ಪರ್ವತ ಶ್ರೇಣಿ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ಏನು ಅಂತಂದರೆ ಮೆಟಾವರ್ಸ್ ಆಗಿದೆ ಮೆಟಾವರ್ಸ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಜಗತ್ತಿನಾದ್ಯಂತ ಈ ಜನ್ರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅತಿ ವೇಗವಾಗಿ ಎಮರ್ಜ್ ಆಗ್ತಾ ಇರುವುದರಿಂದ ಅಥವಾ ಬೆಳೀತಾ ಇರುವುದರಿಂದ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಈ ಮೆಟಾವರ್ಸ್ನ ಬಳಕೆದಾರರು ಜಗತ್ತಿನಾದ್ಯಂತ ಸುಮಾರು ಆರುನೂರು ಮಿಲಿಯನ್ ಸಂಖ್ಯೆಯನ್ನು ಮೀರಲಿದ್ದಾರೆ ಅಂತ ರಿಸ್ ರೀಸೆಂಟಾಗಿ ಒಂದು ವರದಿಯಲ್ಲಿ ಅಥವಾ ರಿಪೋರ್ಟ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಬಗ್ಗೆ ನಾವು ಸಾಕಷ್ಟು ಬಾರಿ ಓದಿದ್ದೇವೆ ಅಥವಾ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಈಗ ಮೆಟಾವರ್ಸ್ ನ್ಯೂಸ್ನಲ್ಲಿರೋದ್ರಿಂದ ಇದರ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಅದೇ ರೀತಿಯಾಗಿ ನೋಟ್ ಕೂಡ ಮಾಡ್ಕೊಳ್ಳಿ ಮೆಟಾವರ್ಸ್ ಅಂತಂದರೆ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಯೂನಿವರ್ಸ್ ಯಾವ ರೀತಿಯಾಗಿ ಪ್ರಪಂಚ ಅಂತ ನಾವು ಗುರುತಿಸ್ತೇವೆ ಅದೇ ರೀತಿಯಾಗಿ ಮೆಟಾವರ್ಸ್ ಅಂತಂದರೆ ಈ ವರ್ಚುವಲ್ ಅಥವಾ ಡಿಜಿಟಲ್ ಯೂನಿವರ್ಸ್ ಅಂತ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮೆಟಾಫರಿಕಲ್ ಸೆನ್ಸಲ್ಲಿ ಹೇಳಬೇಕು ಅಂತಂದರೆ ಇದನ್ನು ಮಾಯಾ ಪ್ರಪಂಚ ಅಂತ ಕೂಡ ಕರಿಬೋದು ನೀವು ಮಾಯಾ ಪ್ರಪಂಚ ಅಂತ ಕೂಡ ಈ ಮೆಟಾವರ್ಸ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಥವಾ ಡಿಜಿಟಲ್ ರೂಪದಲ್ಲಿರುವಂತಹ ಒಂದು ಪ್ರಪಂಚ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಈ ಒಂದು ಪ್ರಪಂಚದಲ್ಲಿ ಈ ವರ್ಚುವಲ್ ರಿಯಾಲಿಟಿ ಗಾಗಲ್ಗಳನ್ನು ಹಾಕಿಕೊಳ್ಳುವುದರ ಮೂಲಕ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ವರ್ಚುವಲ್ ರಿಯಾಲಿಟಿಯ ಈ ಗಾಗಲ್ಗಳನ್ನು ಹಾಕಿಕೊಳ್ಳುವುದರ ಮೂಲಕ ಒಂದು ಡಿಜಿಟಲ್ ರೂಪದ ದುನಿಯಾಕ್ಕೆ ಅಥವಾ ಡಿಜಿಟಲ್ ದುನಿಯಾಕ್ಕೆ ನೀವು ಎಂಟ್ರಿ ಆಗ್ಬೋದಾಗಿದೆ ಈ ಒಂದು ಇಮೇಜ್ನಲ್ಲಿ ಕಾಣ್ಬೋದು ಸೊ ವಿವಿಧ ರೀತಿಯಾದಂತಹ ನಾವು ಪ್ರಾಕ್ಟಿಕಲ್ಲಾಗಿ ಭೌತಿಕ ಪ್ರಪಂಚದಲ್ಲಿ ಯಾವ ರೀತಿಯಾದಂತಹ ವಸ್ತುಗಳನ್ನು ಕಾಣ್ತೇವೆ ಜನರನ್ನು ಕಾಣ್ತೇವೆ ಅದೇ ರೀತಿಯಾಗಿ ನಮಗೆ ಬೇಕಾದಂತಹ ರೀತಿಯಲ್ಲಿ ಈ ಒಂದು ಡಿಜಿಟಲ್ ದುನಿಯಾವನ್ನು ಅಥವಾ ಈ ಒಂದು ಮಾಯಾ ಪ್ರಪಂಚವನ್ನು ಡಿಜಿಟಲ್ ಯುನಿವರ್ಸನ್ನು ಸೃಷ್ಟಿ ಮಾಡುವಂತಹ ಒಂದು ತಂತ್ರಜ್ಞಾನ ಮೆಟಾವರ್ಸ್ ಅಂತ ಗುರುತಿಸಿಕೊಳ್ಳುತ್ತೆ ಸೊ ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಡಿಜಿಟಲ್ ಆಬ್ಜೆಕ್ಟ್ಗಳಾಗಿರ್ಬೋದು ಅಥವಾ ವಿವಿಧ ಜನರೊಂದಿಗೆ ಸಂಪರ್ಕವನ್ನು ಅಥವಾ ಸಂವಹನವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಈ ಒಂದು ತಂತ್ರಜ್ಞಾನ ಒದಗಿಸಲಿದೆ ಸೊ ಈ ಮೆಟಾವರ್ಸ್ ಮೂಲಭೂತವಾಗಿ ವರ್ಚುವಲ್ ವರ್ಡ್ ಅಥವಾ ವರ್ಚುವಲ್ ಯೂನಿವರ್ಸ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ವರ್ಚುವಲ್ ರಿಯಾಲಿಟಿ ಅಥವಾ ಈ ಒಂದು ವರ್ಚುವಲ್ ರಿಯಾಲಿಟಿಯ ಪರಿಸರದ ಅಂತರ್ ಸಂಪರ್ಕಿತವಾದಂತಹ ಒಂದು ಇಂಟರ್ಕನೆಕ್ಟೆಡ್ ನೆಟ್ವರ್ಕ್ ಅಂತ ಕೂಡ ಈ ಒಂದು ಮೆಟಾವರ್ಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸಿಂಪಲ್ಲಾಗಿ ಒಂದು ವರ್ಡಲ್ಲಿ ಒಂದು ಶಬ್ದದಲ್ಲಿ ನೆನ್ಪಿಟ್ಕೋಬೇಕು ಅಂತಂದರೆ ಮಾಯಾ ಪ್ರಪಂಚ ಅಂತ ನೀವು ಡಿಜಿಟಲ್ ಪ್ರಪಂಚ ಅಂತ ನೀವು ಮೆಟಾವರ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಸೊ ಈ ಒಂದು ಮೆಟಾವರ್ಸ್ನಲ್ಲಿ ಈ ಒಂದು ಯೂಸ್ ಮಾಡ್ತಾ ಇರುವಂತಹ ಯೂಸರ್ಸ್ ಅಥವಾ ಬಳಕೆದಾರರು ಅವರಿಗೆ ಬೇಕಾದಂತಹ ಅವತಾರಗಳನ್ನು ಸೃಷ್ಟಿಸಿಕೊಂಡು ತಮ್ಮ ರಿಯಾಲಿಟಿಯ ಒಂದು ಪ್ರಪಂಚವನ್ನು ಬಿಟ್ಟು ಆ ವರ್ಚುವಲ್ ರಿಯಾಲಿಟಿಯ ಗಾಗಲ್ಗಳನ್ನು ಹಾಕಿಕೊಳ್ಳುವುದರ ಮೂಲಕ ತಮ್ಮ ಅವಶ್ಯಕತೆ ಇರುವಂತಹ ಅಥವಾ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಡಿಜಿಟಲ್ ರೂಪದ ಅವತಾರಗಳನ್ನು ಧರಿಸಿ ಬಿಹೇವ್ ಮಾಡಬಹುದಾಗಿದೆ ಸೊ ಅದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಚಟುವಟಿಕೆಗಳಲ್ಲಿ ತೊಡಗುವಂತಹ ಅವಕಾಶವನ್ನು ಕೂಡ ಈ ವರ್ಚುವಲ್ಸ್ ಲ್ಯಾಂಡ್ಸ್ಕೇಪನ್ನು ಎಕ್ಸ್ಪ್ಲೋರ್ ಮಾಡುವಂತಹ ಅವಕಾಶವನ್ನು ಕೂಡ ಮೆಟಾವರ್ಸ್ ಮಾಡಿಕೊಡಲಿದೆ ಅಷ್ಟೇ ಅಲ್ಲದೆ ಈ ವ್ಯಾಪಾರ ಆಗಿರ್ಬೋದು ವರ್ಚುವಲ್ ರೂಪದಲ್ಲಿರುವಂತಹ ಸರಕುಗಳನ್ನು ಸೇವೆಗಳನ್ನು ಸೇಲ್ ಮಾಡುವಂತಹ ಅನುಕೂಲವನ್ನು ಕೂಡ ಈ ಮೆಟಾವರ್ಸ್ನಲ್ಲಿ ಇದ್ದು ವರ್ಚುವಲ್ ರಿಯಾಲಿಟಿ ಆಗಿರ್ಬೋದು ಒಂದು ಆಗ್ಮೆಂಟೆಡ್ ರಿಯಾಲಿಟಿ ಎ ಆರ್ ಅಂತ ಕೂಡ ಕರೀತಾರೆ ಎ ಆರ್ ಅಂದರೆ ಆಗ್ಮೆಂಟೆಡ್ ರಿಯಾಲಿಟಿ ಈ ರೀತಿಯಾದಂಥ ವಿಶೇಷ ಅನುಭವಗಳನ್ನು ಡಿಜಿಟಲ್ ರೂಪದ ಒಂದು ಪ್ರಪಂಚದ ಮೂಲಕ ಮೆಟಾವರ್ಸ್ ನಮಗೆ ಒದಗಿಸಿಕೊಡಲಿದೆ ಆನ್ಲೈನ್ ಗೇಮಿಂಗ್ಗಳನ್ನು ಮತ್ತು ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ವರ್ಚುವಲ್ ಕಾಮರ್ಸ್ ಆಗಿರ್ಬೋದು ವರ್ಚುವಲ್ ಆರ್ಟ್ ಗ್ಯಾಲರಿ ಆಗಿರ್ಬೋದು ಈ ರೀತಿಯಾದಂಥ ಎಲ್ಲ ಅಂಶಗಳನ್ನು ಒಳಗೊಂಡಂತೆ ಮೆಟಾವರ್ಸ್ ಒಂದು ಹೊಸ ಪ್ರಪಂಚವನ್ನು ಆ ಒಂದು ಬಳಕೆದಾರರಿಗೆ ಮಾಡಲಿದೆ ಅಂತ ನಾವು ಅದಕ್ಕೆ ಈ ಮೆಟಾವರ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದ್ದು ಮಾಡ್ಕೋಬೋದಾಗಿದೆ ಸೊ ಇನ್ನು ಯಾವುದೇ ರೀತಿಯಾದಂತಹ ತಡೆರಹಿತವಾದಂತಹ ಮತ್ತು ಅತ್ಯಂತ ತಲ್ಲೀನಗೊಳಿಸುವಂತಹ ಅನುಭವವನ್ನು ಈ ಮೆಟಾವರ್ಸ್ ಮಾಡಿಕೊಡಲಿದೆ ಅಷ್ಟೇ ಅಲ್ಲದೆ ಈ ಭೌತಿಕ ಮತ್ತು ಡಿಜಿಟಲ್ ರೂಪದಲ್ಲಿರುವಂತಹ ಪ್ರಪಂಚಕ್ಕೆ ಅವುಗಳ ನಡುವಿನ ಒಂದು ವ್ಯತ್ಯಾಸವನ್ನು ಮರು ಮರೆಮಾಚುವಂತಹ ಒಂದು ಅನುಕೂಲವನ್ನು ಕೂಡ ಅಥವಾ ಒಂದು ಅನುಭವವನ್ನು ಈ ಮೆಟಾವರ್ಸ್ ಮಾಡಿಕೊಡಲಿದೆ ಅಂತ ಈ ಒಂದು ತಂತ್ರಜ್ಞಾನದ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ ಸದ್ಯಕ್ಕೆ ಸಾಕಷ್ಟು ಬೇಡಿಕೆಯಲ್ಲಿರುವಂತಹ ಮತ್ತು ಅತಿ ಕ್ಷಿಪ್ರವಾಗಿ ಬೆಳೀತಾ ಇರುವಂತಹ ಈ ಮೆಟಾವರ್ಸ್ ತಂತ್ರಜ್ಞಾನದಲ್ಲಿ ಫೇಸ್ಬುಕ್ನ ಪೇರೆಂಟ್ ಕಂಪ್ನಿಯಾದಂತಹ ಮೆಟಾ ಕಂಪನಿ ಪ್ರೊಸೆಸ್ ಸಾರಿ ಮೈಕ್ರೋಸಾಫ್ಟ್ ರೋಬೊ ರೋಬ್ಲಾಕ್ಸ್ ಈ ರೀತಿಯಾದಂತಹ ಪ್ರಮುಖ ದೊಡ್ಡ ದೈತ್ಯ ಕಂಪನಿಗಳು ಕೂಡ ಅತಿ ಹೆಚ್ಚಾದಂತಹ ಪ್ರಮಾಣದಲ್ಲಿ ಹೂಡಿಕೆಯನ್ನು ಇವೆ ಮುಂಬರುವಂತಹ ದಿನಗಳಲ್ಲಿ ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಟಾವರ್ಸ್ಗಳು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿವೆ ಅಂತ ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಟಾಪಿಕ್ ಏನು ಅಂತಂದರೆ ರೀಸೆಂಟಾಗಿ ಈ ರೈಲ್ವೆ ರಕ್ಷಣಾ ಪಡೆ ಅಥವಾ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನ್ಯೂಸ್ನಲ್ಲಿತ್ತು ಯಾಕೆ ಅಂತಂದರೆ ಇತ್ತೀಚೆಗೆ ಈ ಮುಂಬೈಗೆ ಹೋಗ್ತಾ ಇದ್ದಂತಹ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಾಲ್ಕು ಜನರನ್ನು ಈ ರೈಲ್ವೆ ರಕ್ಷಣಾ ಪಡೆಗೆ ಸಂಬಂಧಪಟ್ಟಂತಹ ಕಾನ್ಸ್ಟೇಬಲ್ನಿಂದ ಹತ್ಯೆಗೈಯಲಾಗಿದೆ ಗುಂಡಿಕ್ಕಿ ಕೊಲ್ಲಲಾಗಿದೆ ಅಂತ ಆರೋಪವನ್ನು ಮಾಡಲಾಗಿದೆ ಸೊ ಹೀಗಾಗಿ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗೋದ್ರಿಂದ ಇದರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ ಮೊದಲಿಗೆ ಇದರ ಇತಿಹಾಸವನ್ನು ನೋಡೋದಾದರೆ ಜಾಗತಿಕವಾಗಿ ರೈಲ್ವೆ ಬೆಳವಣಿಗೆಯಾದ ನಂತರ ಸುಮಾರು ಹದಿನೇ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದರೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಈ ರೈಲ್ವೆ ಕಂಪನಿಗಳು ತಮ್ಮ ಗಾರ್ಡ್ಸ್ಗಳನ್ನು ರೈಲ್ವೆ ರಕ್ಷಣಾ ಪಡೆಗಳಂತೆ ರೂಪಿಸಿದ್ವು ಅಥವಾ ಈ ಒಂದು ಪಡೆಯನ್ನು ರೂಪಿಸಿದ್ವು ಅದಾದ ನಂತರ ಭಾರತದಲ್ಲಿ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ಶಾಸನವನ್ನು ಅಥವಾ ಒಂದು ಕಾಯ್ದೆಯನ್ನು ಜಾರಿಗೊಳಿಸುವುದರ ಮೂಲಕ ರೈಲ್ವೆ ರಕ್ಷಣಾ ಪಡೆಗಳನ್ನು ಶಾಸನಬದ್ಧವಾದಂತಹ ಒಂದು ಸ್ಟ್ಯಾಟ್ಯುಟರಿ ಸ್ಥಾನಮಾನವನ್ನು ನೀಡಿದಂತಹ ಒಂದು ಸಿಬ್ಬಂದಿ ಅಥವಾ ಒಂದು ರಕ್ಷಣಾ ಪಡೆಯಾಗಿ ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ರೈಲ್ವೆ ರಕ್ಷಣಾ ಪಡೆಯನ್ನು ಕೂಡ ಬ ಯು ಯೂನಿಯನ್ ಆಫ್ ಇಂಡಿಯಾದ ಆರ್ಮ್ಡ್ ಫೋರ್ಸಸ್ ಪಡೆಗೆ ಒಂದು ಪಡೆಯಾಗಿ ಇದನ್ನು ಕೂಡ ಘೋಷಣೆ ಮಾಡಲಾಗುತ್ತೆ ಅಂದರೆ ಭಾರತದ ಒಕ್ಕೂಟದ ಸಶಸ್ತ್ರ ಪಡೆಗಳಲ್ಲಿ ರೈಲ್ವೆ ರಕ್ಷಣಾ ಪಡೆ ಕೂಡ ಒಂದು ಅಂತ ಗುರುತಿಸಲಾಗುತ್ತೆ ನಂತರ ಇತ್ತೀಚೆಗೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ಗಳಿಂದ ಈ ರೈಲ್ವೆ ನಿಲ್ದಾಣಗಳಲ್ಲಿನ ಪ್ಯಾಸೆಂಜರ್ ಅಥವಾ ಪ್ರಯಾಣಿಕರ ಪ್ರಯಾಣಿಕರ ರೈಲುಗಳ ಬೆಂಗಾವಲಿಗಾಗಿ ಮತ್ತು ಈ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರವೇಶದ ನಿಯಂತ್ರಣವನ್ನು ರೆಗ್ಯುಲೇಟ್ ಮಾಡುವಂತಹ ಜವಾಬ್ದಾರಿಯನ್ನು ಈ ರೈಲ್ವೆ ರಕ್ಷಣಾ ಪಡೆಗಳಿಗೆ ನೀಡಲಾಗಿದೆ ಎರಡು ಸಾವಿರದ ಮೂರರ ನಂತರ ಸದ್ಯಕ್ಕೆ ಈ ರೈಲ್ವೆ ರಕ್ಷಣಾ ಪಡೆ ಡೈರೆಕ್ಟರ್ ಜನರಲ್ ಈ ಒಬ್ಬ ಆಫೀಸರ್ನ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಂಸ್ಥೆಯಾಗಿದ್ದು ಇದರ ಒಂದು ಆಡಳಿತಾತ್ಮಕ ನಿಯಂತ್ರಣವನ್ನು ಹೊಂದಿರುವಂತಹ ಭಾರತದ ಸಚಿವಾಲಯ ಯಾವುದು ಅಂತಂದರೆ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ ಕೇಂದ್ರ ರೈಲ್ವೆ ಸಚಿವಾಲಯ ರೈಲ್ವೆ ರಕ್ಷಣಾ ಪಡೆ ಇದು ಕೇಂದ್ರ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಅದರ ಒಂದು ಆಡಳಿತಾತ್ಮಕ ಕಾರ್ಯಾಚರಣೆಯ ನಿಯಂತ್ರಣದಲ್ಲಿರುವಂತಹ ಒಂದು ಸಶಸ್ತ್ರ ಪಡೆಯಾಗಿದೆ ಕಾಮನ್ ಯಾವುದೇ ಒಂದು ರಕ್ಷಣಾ ಸಿಬ್ಬಂದಿಗಳು ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಅಥವಾ ಈ ಹೋಮ್ ಮಿನಿಸ್ಟರ್ ಅಡಿಯಲ್ಲಿ ಅಥವಾ ಗೃಹ ಸಚಿವಾಲಯದ ಅಡಿವಲ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಆದರೆ ಈ ರೈಲ್ವೆ ರಕ್ಷಣಾ ಪಡೆಗಳು ಮಾತ್ರ ಕೇಂದ್ರ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಅದರ ಆಡಳಿತಾತ್ಮಕ ನಿಯಂತ್ರಣದಲ್ಲಿರುವಂತಹ ಭಾರತದ ಸಶಸ್ತ್ರ ಪಡೆಗಳಾಗಿವೆ ಸೊ ಸದ್ಯಕ್ಕೆ ಇವರ ಜವಾಬ್ದಾರಿ ಏನು ಅಂತಂದರೆ ರೈಲ್ವೆ ಆಸ್ತಿಗಳನ್ನು ಕಾಪಾಡುವುದು ಮತ್ತು ಪ್ರಯಾಣಿಕರ ಒಂದು ಇರುವಂಥ ಪ್ರಯಾಣಿಕರು ಇರುವಂತಹ ಒಂದು ಪ್ರದೇಶಗಳನ್ನು ರಕ್ಷಿಸುವುದು ಪ್ರಯಾಣಿಕರನ್ನು ರಕ್ಷಿಸುವುದು ಮತ್ತು ಅವರಿಗೆ ಒಂದು ಸೆಕ್ಯುರಿಟಿಯನ್ನು ಭದ್ರತೆಯನ್ನು ನೀಡುವಂತಹ ಒಂದು ದೃಷ್ಟಿಯಲ್ಲಿ ಈ ರೈಲ್ವೆ ರಕ್ಷಣಾ ಪಡೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಈ ಸ್ಟೇಟ್ಮೆಂಟ್ಗಳ ಟ್ರೂ ಫಾಲ್ಸ್ ಅಥವಾ ಸರಿ ತಪ್ಪುಗಳನ್ನು ಗುರುತಿಸುವುದರೊಂದಿಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡೋಣ ಭಾರತದಲ್ಲಿ ಈ ಆರ್ ಬಿ ಐ ನಿಂದ ವಿದೇಶಿ ವಿನಿಮಯದ ಮೀಸಲುಗಳನ್ನು ಕಂಟ್ರೋಲ್ ಮಾಡಲಾಗುತ್ತೆ ಅಥವಾ ರೆಗ್ಯುಲೇಟ್ ಮಾಡಲಾಗುತ್ತೆ ಅಂತ ಇದೆ ಸೊ ಆರ್ ಬಿ ಐ ಇಸ್ ದ ಕಸ್ಟೋಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಫಾರೆಕ್ಸ್ ರಿಸರ್ವ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಅಂತ ಇದೆ ಸೊ ಆಲ್ರೆಡಿ ನಾವು ಮೊದಲನೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಮೊದಲೇ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ನಾಲ್ಕು ವಿಶೇಷವಾದಂತಹ ಅಂಶಗಳಲ್ಲಿ ವಿದೇಶಿ ಕರೆನ್ಸಿಯ ಸ್ವತ್ತುಗಳಾಗಿರ್ಬೋದು ಚಿನ್ನದ ರೂಪದಲ್ಲಿ ಆಗಿರ್ಬೋದು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಆಗಿರ್ಬೋದು ರಿಸರ್ವ್ ಟ್ರಾನ್ಸ್ಪೋಸಿಷನ್ ಆಗಿರ್ಬೋದು ಈ ರೀತಿಯಾದಂಥ ನಾಲ್ಕು ಅಂಶಗಳನ್ನು ಒಳಗೊಂಡಂತೆ ಭಾರತದ ಆರ್ ಬಿ ಐ ಈ ವಿದೇಶಿ ವಿನಿಮಯ ಮೀಸಲುಗಳನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ಭಾರತದ ಸಂಸ್ಥೆಯಾಗಿದೆ ಆರ್ ಬಿ ಐ ಇಸ್ ದ ಕಸ್ಟೋಡಿಯನ್ ಆಫ್ ಫಾರೆಕ್ಸ್ ರಿಸರ್ವ್ ಆಫ್ ಇಂಡಿಯಾ ಸೊ ಸರಿಯಾದಂಥ ಸ್ಟೇಟ್ಮೆಂಟ್ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ವಿಶ್ವದ ಅತಿ ಉದ್ದವಾದಂತಹ ಮತ್ತು ದೊಡ್ಡ ಹವಳದ ಬಂಡೆಗಳ ವ್ಯವಸ್ಥೆಯಾಗಿದೆ ಅಂತ ಇದೆ ಸೊ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಸೊ ಯಾಕಂತಂದ್ರೆ ಈ ಒಂದು ಹವಳದ ಬಂಡೆಗಳನ್ನು ಅತಿ ದೊಡ್ಡ ಹವಳದ ಬಂಡೆಗಳನ್ನು ಹೊಂದಿರುವಂತಹ ಪೆಸಿಫಿಕ್ ಮಹಾಸಾಗರದ ಈ ಸಿಯಲ್ಲಿ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಇರುವಂತಹ ಗ್ರೇಟ್ ಬ್ಯಾರಿಯರ್ ರೀಫ್ ಇದು ಒಂದು ಅತ್ಯಂತ ದೊಡ್ಡದಾದಂಥ ಹವಳದ ಬಂಡೆಗಳ ವ್ಯವಸ್ಥೆಯಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸ್ಟೇಟ್ಮೆಂಟ್ ಆಗಿದೆ ಸೊ ಇನ್ನು ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಪಾರ್ಕ್ ಚಿಕ್ ಅನ್ನುವ ಈ ಒಂದು ಹಿಮ ನದಿ ಹಿಮಾಚಲ್ ಪ್ರದೇಶದಲ್ಲಿದೆ ಅಂತ ಸ್ಟೇಟ್ಮೆಂಟ್ ಇದೆ ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಫಾಲ್ಸ್ ಸೊ ಯಾಕಂತಂದರೆ ಈ ಒಂದು ಆರ್ಟಿಕಲ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಝಾಸ್ಕರ್ ಶ್ರೇಣಿಯ ಪರ್ವತ ಶ್ರೇಣಿಯಲ್ಲಿ ಲದಾಖ್ ಪ್ರದೇಶದಲ್ಲಿ ಲದಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂತಹ ಒಂದು ಪ್ರಮುಖವಾದಂತಹ ಹಿಮ ನದಿ ಯಾವುದು ಅಂತಂದರೆ ಪಾರ್ಕ್ ಚಿಕ್ ಗ್ಲೇಷಿಯರ್ ಆಗಿದೆ ಸುಮಾರು ಐವತ್ಮೂರು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಕೂಡ ಹೊಂದಿದ್ದು ಝಾಸ್ಕರ್ ಪರ್ವತ ಶ್ರೇಣಿಯಲ್ಲಿ ಈ ಪಾರ್ಕ್ ಚಿಕ್ ಗ್ಲೇಷಿಯರ್ ಅನ್ನು ನಾವು ಗುರುತಿಸಬಹುದಾಗಿದೆ ಸೊ ಲದಾಖ್ ಈಸ್ ರೈಟ್ ಆನ್ಸರ್ ಹಿಮಾಚಲ್ ಪ್ರದೇಶ ಅನ್ನೋದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಇನ್ನು ಮೂರನೇ ಸ್ಟೇಟ್ಮೆಂಟ್ ಸಾರಿ ಮುಂದಿನ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಮೆಟಾವರ್ಸ್ ಅನ್ನೋದು ಮೂಲಭೂತವಾಗಿ ವರ್ಚುವಲ್ ವರ್ಡ್ ವರ್ಚುವಲ್ ರಿಯಾಲಿಟಿ ಪರಿಸರಗಳ ಒಂದು ಅಂತರ್ ಸಂಪರ್ಕಿತವಾದಂತಹ ನೆಟ್ವರ್ಕ್ ಆಗಿದೆ ವರ್ಚುವಲ್ ವರ್ಡ್ ಅಂತಂತಂದರೆ ಒಂದು ಡಿಜಿಟಲ್ ರೂಪದಲ್ಲಿರುವಂತಹ ಮಾಯಾ ಪ್ರಪಂಚ ಅಥವಾ ಡಿಜಿಟಲ್ ಪ್ರಪಂಚ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಹೀಗಾಗಿ ಮೆಟಾವರ್ಸ್ಗೆ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟ್ ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ ಮುಂದಿನ ಸ್ಟೇಟ್ಮೆಂಟ್ ಗೃಹ ಸಚಿವಾಲಯವು ಭಾರತೀಯ ರೈಲ್ವೆ ರಕ್ಷಣಾ ಪಡೆಯ ಆಡಳಿತ ಮಂಡಳಿಯಾಗಿದೆ ಅಂತ ಇದೆ ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಯಾಕಂತಂದರೆ ಇದು ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಯನಿರ್ವಹ ನಿರ್ವಹಿಸ್ತಾ ಇರುವಂತಹ ಒಂದು ಭಾರತೀಯ ರಕ್ಷಣಾ ಪಡೆಯಾಗಿದೆ ಯಾವುದು ಅಂತಂದರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ಭಾರತೀಯ ರೈಲ್ವೆ ರಕ್ಷಣಾ ಪಡೆಯಾಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಈ ಡಿಸ್ಕಷನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹಾವ್ ಆ್ಯನ್ ಆಸಮ್ ಡೇ